ಮನೆ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ವಿಧಾನಸಭಾ ಕ್ಷೇತ್ರ ಎಸ್ ಕಲಗಟ್ಟಿಗೆಯಲ್ಲಿ ಬಿಜೆಪಿಯಿಂದ ಏನೋ ಸಿಟಿಂಗ್ ಎಲ್ ಎ ನಿಮ್ಮ ಅವರ ಟಿಕೆಟ್ ಕಳಿಸಿದ್ರೆ ಅವ್ರಿಗೆ ಟಿಕೆಟ್ ಕೊಡಬಹುದು ಅದಾದಮೇಲೆ ಕಾಂಗ್ರೆಸ್ನಲ್ಲಿ ಯಾಕೋ ಸಣ್ಣ ಮಟ್ಟಿಗೆ ಗೊಂದಲ ಇದ್ದಂತೆ ಕಾಣಿಸ್ತು ಕಳೆದ ಒಂದು ತಿಂಗಳಲ್ಲಿ ಆ ಒಂದು ಗೊಂದಲವನ್ನು ನಿವಾರಣೆ ಮಾಡ್ಕೊಂಡಂತೆ ಕಾಣಿಸ್ತಿದೆ ಸಂತೋಷ್ ಲಾಡ್ ಅಲ್ಲಿ ಹಿಂದೆ ಎರಡು ಸಲ ಎಮ್ ಎಲ್ ಎ ಆಗಿದ್ರು ಎಂಟು ಮತ್ತು ಹದಿಮೂರರಲ್ಲಿ ಕಾಂಗ್ರೆಸ್ನಿಂದ ಈಗ ಮತ್ತೆ ಅವರ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅದ್ರ ಜೊತೆಗೆ ನಾನು ಒಬ್ಬ ಇದೀನಿ ಇದೀನಬಿಟ್ಟು ನಾಗರಾಜ್ ಚೆಬ್ಬಿ ನನ್ನ ಕ್ಷೇತ್ರ ಇದೆ ನನಗೂ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಬಳಗದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ನಾಗರಾಜ್ ಚೆಬ್ಬಿ ನನಗೂ ಟಿಕೆಟ್ ಕೊಡಿ ಅಂತ ಕಾಂಗ್ರೆಸ್ಸಿಂದ ಬಟ್ ಸಂತೋಷ್ ಲಾಡ್ ಆ ಕ್ಷೇತ್ರದಲ್ಲಿ ಒಂದು ಬೇರೆಯವರು ಇದ್ದಾರೆ ಜೊತೆಗೆ ಜನರ ಸಹ ತುಂಬಾ ಚೆನ್ನಾಗಿರ್ತಾರೆ ಏನೇ ಇದ್ರು ಕೂಡ ನಾನು ಇರ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅನ್ನ ಜನರಿಗೆ ಕೊಡ್ತಾ ಇದ್ದಾರೆ ಸಂತೋಷ್ ಲಾಡ್ ಕಾಂಗ್ರೆಸ್ ಇದ್ದ ಹಾಗಾಗಿ ಸಂತೋಷ್ ಲಾಡ್ಗೆ ಬಹುತೇಕ ಟಿಕೆಟ್ ಫಿಕ್ಸ್ ಆಗ್ಬಹುದು ಸೊ ಈ ಕ್ಷಣಕ್ಕೆ ಕರ್ನಾಟಕ ಟಿವಿಯ ಡಿಸೆಂಬರ್ ಸರ್ವೆ ಪ್ರಕಾರ ಕಲಗಟಿ ಕ್ಷೇತ್ರದಲ್ಲಿ ಸಂತೋಷ್ ಲಾಡ್ ಕಾಂಗ್ರೆಸ್ ಅಭ್ಯರ್ಥಿ ಆದ್ರೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಸಂತೋಷ್ ಲಾಡ್ ಇಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಶಿವ ಕಲಗಟಗಿ ಕ್ಷೇತ್ರ ಸಂತೋಷ್ ಲಾಡ್ ವರ್ಸಸ್ ನಿಂಬಣ್ಣನವ ಎಸ್ ಟಿಕೆಟ್ ನೋಡ್ಬೇಕು ಸಂತೋಷ್ ಆಗತ್ತೆ ಯಾರಿಗಾಗತ್ತೆ ಟಿಕೆಟ್ ಬಹುತೇಕ ಫಿಕ್ಸ್ ಅರಂಗ ಸ್ವಲ್ಪ ಇರ್ಲಿ ಅಂತ ಡಿಕೆ ಏಬಿಟ್ಟು ತೊಂದರೆ ಕೊಡ್ಸ್ತಾರೆ यस ನಾಗರಾಜ ಇರ್ಲಿ ಇರ್ಲಿ ಗುರು ಹೋಗ ಗುರು ಹೋಗ ಗುರು ನೋಡಿ ತೊಂದರೆ ಕೊடு ಅಂತ ಕೆಲವರುマネೆ ಕಾಸ್ ಹಾಕಿಬಿಟ್ಟು ರಾಜಕೀಯಕ್ಕೆ ಬರ್ತಾರೆ यस ಸೇವೆ ಮಾಡಬೇಕು ಆ ಲಿಸ್ಟ್ ಅಲ್ಲಿ ಸಂತೋಷ್ ಸಂತೋಷ್ ಆಡೋ ಬ್ರೋ ಕೆಲವರು ದುಡ್ಡು ಮಾಡಬೇಕು ಅಂತ ರಾಜಕೀಯಕ್ಕೆ ಬರ್ತಾರೆ ಬೇರೆ ಬೇರೆ ನಾವೆಲ್ಲ ನಮ್ಮ ಕ್ಷೇತ್ರಗಳಲ್ಲಿ ನೋಡಿಬಿಡಿದ್ದೀವಿ ಅಲ್ಲ ಈ ಗುರು ಐಕಂ ತಿಂದಿದಾ ಈಗ हाराಡಕೊಂಡು ಹೋಯ್ತನೆ ಗುರು ಹೌದು ಐಕಂ ತಿಂದಿದಾ ಗೆಲ್ಲಕ್ ಮುಂಚೆ ಈಗ हाराಡಕೊಂಡು ಹೋಗ್ತಾನೆ ಮೇಲೆ ಆರಾಡ್ತಿದ್ದಾನೆ ಇಲ್ಲಿ ಸಂತೋಷ್ ಲಾಡ್ ರಾಜಕಾರಣಕ್ಕೆ ಬಂದು ದುಡ್ಡು ಮಾಡುವಂತ ದರ್ ಏನೋ ಗಣಿ ಪಣಿ ಏನೋ ತೋಡ್ಕೊಂಡು ಮಾಡಿಗಾರ ಲೀಗಲ್ ಬಿಸ್ನೆಸ್ ಲೀಗಲ್ ಇದೇ ಸಂತೋಷ್ ಲಾಡ್ ಏನಾರ ಗೋವಾದಲ್ಲ ರಾಜಕೀಯ ಆಗಿರೋ ಸಿಎಂ ಹ್ಮ್ ಆಗಿರೋರು ವರ್ಗಗಳ ಪರವಾದಂತ ಬಲವಾದಂತ ಇವ್ರು ಹೊರ್ಗಡೆವ್ರಿಗೆ ಬೇಡ ಟಿಕೆಟ್ ಕೊಡಿ ಅಂತ ಕೆಲವೊಂದು ಸಭೆ ಇತರದೇನೋ ನಿಮ್ಮ ನೀವು ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಹೊರಗಡೆ ಯಾಕೆ ಬರ್ತಿದ್ರು ಹೌದು ಎಲ್ಲೋ ಹೋಗಿತ್ತು ಹೊರಗಿನವರು ಅನ್ನೋದು ಗೆಲ್ಸಾಗ ಗೆಲ್ಲೋ ಹೋಗಿತ್ತು ಹೊರಗಿನವರು ಕೆಲವರು ಅವ್ರ ರಾಜಕಾರಣ ಹೇಳದಲ್ಲ ರಾಜಕಾರಣದ ವಿಷಯ ಯಾವ್ದಾಗ್ಬೇಕು ನಮ್ಮೂರ ಯಾವ್ ಡೆವಲಪ್ ಮಾಡ್ತಾರ ಮಾಡ್ಲಿ 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 ಅದು ಲೆಕ್ಕಾಚಾರ ಹಾಗಾಗಿ ಸಂತೋಷ್ ಲಾಡ್ ವಿರುದ್ಧ ಸಂತೋಷ್ ನಾಗರಾಜ್ ಚಬಿ ಕೇಳ್ತಿರೋದು ಅದೊಂದು ರಾಜಕಾರಣ ಬೇಕು ನಮ್ಗೋಟಿ ಕೇಳ್ಬೋದಲ್ಲ ಕಾಂಗ್ರೆಸ್ ಬೆಂಬಲಿತ ಗ್ರಾಮ ಪಂಚಾಯತ್ ಮೆಂಬರ್ ಕೇಳಬಹುದು ಈ ಕಾಂಗ್ರೆ ಈಗ ಕಾಂಗ್ರೆಸ್ ಅವರು ಗೆಲ್ಲೇ ಅಂತ ಮಾನದಂಡ ಅಲ್ವಾ ಅವ್ರದ್ದು ಸೇಮ್ ಡಿ ಕೆಶಿವಕುಮಾರ ಯಾರ್ ಹೇಳಿದ ರಾಮಯ್ಯ ಯಾರ್ ಗೆಲುವು ಕಾಂಗ್ರೆಸ್ ನವರು ಗೆಲುವಿನ ಮಾನದಂಡ ಎಲ್ಲಿ ಬೇಕಾನ ಮತ್ತ ಹೇ ಮಂಜು ಅರ್ಕಲ್ ಕೂಡ ಬಂದು ಸೇರ್ಸ್ಕೊಳಿ ಸೇರ್ಸ್ಕೊಳಿ ಅಂತಾರೆ ಬೇಡ ಅಂತ ಆಚೆ ತಳ್ತಾರೆ ಬೇಡ ಅಂತ ಆಚೆ ತ ಹೇಳ್ತಾರ ಹ್ಮ್ ಸೇರ್ಸ ಕಳಿ ಸೇರ್ಸಕೊಳಿ ಅಂತ ಅವ್ರ ಗೆಲುವು ಮಾನದಂಡ ಹೆಂಗೆ ಅಂತ ತಿಳಿತಿ ಅವರೇ ಮದ್ವೆ ಗಂಡು ಹೆಣ್ಣು ಒಂದ್ ಒಂದ್ ಎಣ್ಣ ಐತೆ ಹೆಣ್ಣು ನೋಡಕ್ ನಿಮ್ನು ನನ್ನ ಕಳ್ಸೋದು ಫೈನಲ್ ಆಗಂಗಿಲ್ಲ ಅದು ಮಾಡೋದು ಮಾಡೋದು ಇದೆ ಕಾಂಗ್ರೆಸ್ ಕಾಂಗ್ರೆಸ್ ಗೆಲುವು ಮಾನದಂಡ ಅನ್ನೋದ್ಕಿಂತ ಈಗ ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸಿಗರಲ್ಲ ಅವ್ರ ಕಡೆ ಚಬ್ಬಿನೂ ಅವ್ರ ಸಂತೋಷ್ ಅವರು ಅದ್ರಂಗಲ್ಲ ಇಲ್ಲಿ ಸಿದ್ದರಾಮಯ್ಯ ಕಡೆಯವ್ರೊಬ್ರು ಅಂತ ಇರ್ತಾರೆ ಸಂತೋಷ್ ಆಡ್ತ ಸಿದ್ರಾಮಯ್ಯನ್ ಕಡೆ ನಾಗರಾಜ್ ಡಿಕೆಶಿವ ಕುಮಾರ್ ಕಡೆ ಹಿಂಗೆ ಇವೆಲ್ಲಾ ಇದೆ ರಾಜಕಾರಣ ಹಾಗಾಗಿ ಕೆಲವರು ಟೀಮ್ ಲೀಡರ್ ಆಗ್ರಪ್ಪ ಅಂದ್ರೆ ಗ್ರೂಪ್ ಲೀಡರ್ ಆಯ್ತಾರೆ ಟೀಮ್ ಈಗ ಟೀಮ್ ಇಂಡಿಯಾ ಅಲ್ವೇ ಟೀಮ್ ಇಂಡಿಯಾಗೆ ಕ್ಯಾಪ್ಟನ್ ಒಬ್ಬ ಅವ್ನು ಎಲ್ಲಾರ್ಗು ಕ್ಯಾಪ್ಟನ್ ಆಗ್ಬೇಕಲ್ವ ಹೌದು ಹೈಜರ್ ಕ್ಯಾಪ್ಟನ್ ಆದ್ರೆ ಅವ್ನ್ ಕ್ಯಾಪ್ಟನ್ ಅಲ್ಲ ಗ್ರೂಪ್ ಲೀಡರ್ ಲೀಡರ್ ಕಾಂಗ್ರೆಸ್ ಅಲ್ಲಿ ಈಗ ಟೀಮ್ ಲೀಡರ್ಸ್ ಇಲ್ಲ ಗ್ರೂಪ್ ಲೀಡರ್ಸ್ ಅವ್ರ ಇದು ಸಿದ್ದರಾಮಯ್ಯನ್ ಗುಂಪು ಇದು ಡಿ ಕೆ ಕುಮಾರ್ ಗುಂಪು ಕರ್ಗೆ ಎ ಸಿ ಸಿ ಅಧ್ಯಕ್ಷ ನಮ್ಮ ಕರ್ಗೆ ನಾವು ಕರ್ಗೆ ಹಿಂಬಾಲಕರು ಹಿಂಗೆ ಹಾಗಾಗಿ ಟೀಮ್ ಲೀಡರ್ ನ ಕೊರ್ತಾ ಇದೆ ಕಾಂಗ್ರೆಸ್ಗೆ ಕೆ ಪಿ ಸಿ ಸಿ ಅಧ್ಯಕ್ಷರಿದ್ದಾರೆ ಕೆ ಪಿ ಸಿ ಸಿ ಲೀಡ್ ಮಾಡೋರಿಲ್ಲ ಲೀಡರ್ ಬೇಕು ಕಾಂಗ್ರೆಸ್ ಬೇಕು ಟೀಮ್ ಲೀಡರ್ ಬೇಕು ಅದು ಸಮಸ್ಯೆ ನಾವು ಸ್ವಲ್ಪ ಕಾರ್ ಕಾರವಾಗಿ ಹೇಳ್ತಿರ್ತೀವಿ ಧಾರವಾಡ ಏಳು ಧಾರವಾಡದ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿ ಮೆಗಾ ಸರ್ವೆಯಲ್ಲಿ ನವಲಗುಂದ ಕುಂದಗೋಳ ಹುಬ್ಬಳ್ಳಿ ಧಾರವಾಡ ಕೇಂದ್ರ ಹಾಗೆ ಹುಬ್ಬಳ್ಳಿ ಧಾರವಾಡ ಪಶ್ಚಿಮದಲ್ಲಿ ಬಿ ಜೆ ಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಹಾಗೆಯೇ ಧಾರವಾಡ ಅಂದರೆ ವಿನಯ್ ಕುಲ್ಕರ್ಣಿ ಅಮೃತ ದೇಸಾಯಿ ಅವ್ರ ಕ್ಷೇತ್ರ ಹುಬ್ಬಳ್ಳಿ ಧಾರವಾಡ ಪೂರ್ವ ಎಸ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸು ಹಾಗೆ ಕೆಲಗಟ್ಟಿಯಲ್ಲಿ ಕಾಂಗ್ರೆಸ್ಸು ಏಳರಲ್ಲಿ ನಾಲ್ಕು ಬಿ ಜೆ ಪಿ ಮೂರು ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದೇವೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ